ಇವರು ಮಿಲಿಟ್ರಿ ಮ್ಯಾನ್, 10 ವರ್ಷಗಳ ಕಾಲ ಮಿಲಿಟ್ರಿಲಿ ಸೇವೆ ಸಲ್ಲಿಸಿ ಕೊನೆಗೆ ರಿಸೈನ್ ಮಾಡಿ ಆ ಕೆಲಸಕ್ಕೆ ಹೊರಗೆ ಬಂದರು. ಇವರು ಹೊರಗೆ ಬಂದ ನಂತರ ಇವರಿಗೆ ಪವರ್ ಅಂತ ಸಿಕ್ಕಿದ್ದು, ದೊಡ್ಡ ಮನೆಯ ಹುಡುಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಸೇರಿಕೊಂಡ ನಂತರ. ಅವ್ರು ಯಾರೆಲ್ಲ ನಮ್ಮ ನೆಚ್ಚಿನ ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನೆಚ್ಚಿನ ಅಂಗರಕ್ಷಕರು ಚಲಪತಿ ಅವರು ಇವತ್ತು ನಮ್ಮ ಜೊತೆಗೆ ಮಾತಿ ಸಿಕ್ಕಿದ್ದಾರೆ. ಒಂದಿಷ್ಟು ವಿಚಾರಗಳು ಮಾತಾಡಲೇಬೇಕು, ಯಾಕಂದರೆ ಪುನೀತ್ ಅವ್ರ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಅವರು ಕೆಲಸ ಮಾಡ್ತಿದ್ರು. ಈಗೇನು ಮಾಡ್ತಿದ್ರು ಅಂತ ಕೇಳ್ತಾ ಹೋಗ್ತೀನಿ. ಚಲಪತಿ ಅವರೇ, ಅಪ್ಪು ಸರ್ ಇಲ್ಲದೆ ಆಲ್ಮೋಸ್ಟ್ 7 ತಿಂಗಳಾಯಿತು, ಹೇಗಿದ್ದೀರಿ ನೀವು ಅವ್ರನ್ನ ಬಿಟ್ಟು? ಇದ್ದೀನಿ, ಹಾಗೆ ಇದ್ದೀನಿ, ಸುಮ್ಮನೆ ಇದ್ದೀನಿ. ಇನ್ನೊಂದೇನಂದರೆ ಅದೇ ಈಗ 7 ತಿಂಗಳು ಅನ್ನೋದಕ್ಕಿಂತನೂ ಯಜಮಾನ್ರದ್ದು ಎಷ್ಟು ತಿಂಗಳಾಗಲಿ ಎಷ್ಟು ವರ್ಷ ಆಗಲಿ ಅದಕ್ಕೆ ನಮಗೆ ಅಕೌಂಟ್ ಇಲ್ಲ. ಅದೇನು ನೆನಪು, ಅದೇನು ಅವ್ರ ಜೊತೇಲಿ ಇದ್ದಿದ್ದ ದಿನಗಳು, ಅದೆಲ್ಲ ಸದಾ ನಾವು ಜೀವಂತವಾಗಿರೋವರೆಗೂ ನಮ್ಗೆ ಇದ್ದೇ ಇರುತ್ತೆ. ನಾನು ಯಾವತ್ತು ಅಕೌಂಟ್ ಮಾಡೋಕ್ಕೆ ಹೋಗಲ್ಲ ಇಷ್ಟು ತಿಂಗಳಾಗೋಯ್ತು ಇಷ್ಟು ದಿವಸ ಆಗೋಯ್ತು ಅಂತ. ನಾನು ಒಂದೇ ಒಂದು ನೆನಪಲ್ಲಿ ಯಜಮಾನರು ಇದ್ದಾರೆ, ಎಲ್ಲ ಹೋಗಿದ್ದಾರೆ, ಆಚೆ ಹೋಗಿದ್ದಾರೆ, ಈ ಥರ ಅನಿಸ್ತಿರ್ತದೆ. ಒಂದೊಂದು ಟೈಮು ಒಂದೊಂದು ಟೈಮ್ ಅನಿಸುತ್ತೆ, ನಾವು ಹಿರಿಯರೆಲ್ಲ ಹೇಳ್ತಿರ್ತಾಯಿದ್ರು ಈ ಥರ ದೇವರಾಗಿ ಬಂದಿರೋರೆಲ್ಲ ಭೂಮಿ ಮೇಲೆ ತುಂಬ ವರ್ಷಗಳ ಕಾಲ ಇರೋಲ್ಲ, ಅವರೇನೋ ಮಾಡಬೇಕಾಗಿರೋದು ಬಂದು ಅವ್ರ ಕರ್ತವ್ಯ ಮಾಡಿ ಮುಗಿಸ್ಬಿಟ್ಟು ದೇವರಾಗಿಬಿಡ್ತಾರೆ ಅವರು ಅಂತ ಕೇಳಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ದೊಡ್ಡವರು ಹೇಳಿರೋದನ್ನ ಕೇಳಿದ್ದೀನಿ, ಕೆಲವೊಂದು ಓದಿದ್ದೀನಿ. ಈ ಥರನೇ ನಮ್ಮ ಯಜಮಾನ್ರ ಬಗ್ಗೆನೂ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಏನಂದರೆ ಅವ್ರು ಬಂದು ಮಾಡಿ ಮುಗಿಸಿದ್ದು ಕೆಲಸ ಇಷ್ಟೇ ಅಂತಂದ್ಬಿಟ್ಟು ಇನ್ನು ಅದಾದಮೇಲೆ ದೇವರಾಗಿದ್ದಾರೆ, ನಾವನ್ನು ಪೂಜಿಸ್ತಾ ಎದೆಯಲ್ಲಿ ಇಟ್ಕೊಂಡು ಯಜಮಾನ್ರನ್ನ ಪೂಜಿಸ್ತಾ ಇರಬೇಕು. ಪುನೀತ್ ಸರ್ ಅವ್ರಿಗೆ ತುಂಬ ಇಷ್ಟವಾದ ವ್ಯಕ್ತಿ ನೀವು, ಯಾಕಂದರೆ ಎಲ್ಲೇ ಹೋದರೂ ಚಲಪತಿ ಅನ್ನೋ ವ್ಯಕ್ತಿ ಅಪ್ಪು ಸರ್ ಪಕ್ಕದಲ್ಲಿ ಇದ್ದರೆ ಮಾತ್ರ ಅವರಿಗೆ ಯಾವುದೇ ಕೆಲಸ ಆದರೂ ಕೂಡ ಪಟ್ಪಟ್ ಅಂತ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಲವಲಿಕೆಯಿಂದ ನೀವು ಅವ್ರ ಜೊತೆಗೆ ಇದ್ದು ಕೆಲಸ ಮಾಡಿಕೊಡ್ತಿದ್ರೆ, ಅಪ್ಪು ಸರ್ಗೆ ಒಂದು ಬಲಗೈ ಥರ ನೀವಿದ್ದಂಥವ್ರು. ಬಟ್ ಇವತ್ತು ಅಪ್ಪು ಸರ್ ಮನೆಯಿಂದ ಹೊರಗೆ ಬಂದಿದ್ವಿ ಅಂತ ವಿಚಾರವನ್ನು ನಾವು ಕೇಳ್ಪಟ್ವಿ. ನಿಜಾನ ಅಪ್ಪು ಸರ್ ಮನೆಯಿಂದ ಕೆಲಸ ಬಿಟ್ಟಿದ್ದೀರಿ ಅಂತ ಹೇಳ್ತಿದ್ದಾರೆ, ನಿಜಾನ ಹೇಗೆ? ಕೆಲಸ ಬಿಟ್ಟಿದ್ದೀನಿ ಅಂತ ನಿಜ ಅದ ನಿಜ ಅಲ್ಲ, ಕೆಲಸ ಬಿಟ್ಟಿದ್ದೀನಿ ಅಂತ ಹೇಳಿಲ್ಲ. ನಾನೇನು ಹೇಳ್ದೆ ಅಂದರೆ ಅಕ್ಕ ಹತ್ರ ರಿಕ್ವೆಸ್ಟ್ ಮಾಡಿದೆ, ಅಕ್ಕ ಈ ಥರ ಬಂದು ಸುಮ್ಮನೆ ಕೂತ್ಕೊಂಡು ಎದ್ದು ಹೋಗೋದು ನನಗೆ ತುಂಬ ಕಷ್ಟ ಆಗ್ತೈತೆ, ನಾನು ಇಂಪಾರ್ಟೆಂಟ್ ಇದ್ದಾಗ ನಿಮಗೆ ಏನೇ ಒಂದು ವರ್ಕ್ ಇರಲಿ ಆ ಟೈಮಲ್ಲಿ ನನ್ನ ವರ್ಕ್ ಏನಿರ್ತೈತೆ ಅಂಥ ಟೈಮಲ್ಲಿ ಬಂದು ನಾನು ವರ್ಕ್ ಮಾಡ್ಕೊಂಡು ಹೋಗ್ತೀನಿ. 1 ಅವರ್ 2 ಅವರ್ ಬಿಫೋರ್ ನನಗೆ ಫೋನ್ ಮಾಡಿಸಿದರೆ ಸಾಕಕ್ಕೆ ನಾನು ಬಂದುಬಿಡ್ತೀನಿ. ನನ್ನ ರೆಗ್ಯುಲರ್ ನಾನು ಬರೋದಕ್ಕೆ ನನಗೆ ಇಲ್ಲಿ ಬಂದು ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಎದ್ದು ಹೋಗೋದಕ್ಕೆ ಕಷ್ಟ ಆಗ್ತೈತೆ ಅಕ್ಕ ಅಂತ ನಾನೇ ರಿಕ್ವೆಸ್ಟ್ ಮಾಡಿದೆ ಅಕ್ಕಗೆ. ಸರಿ ಚಲಪತಿ, ಆಯಿತು, ನೀವು ನೋಡಿ ಆ ಥರ ಎಲ್ಲಾದರೂ ಒಳ್ಳೆಯ ಆಫರ್ ಬಂದ್ರೂ ಚೆನ್ನಾಗಿರೋ ಕಡೆ ಏನಾದರೂ ಬಂದರೆ ಹೇಳಿ, ಮತ್ತು ಏನಾದರೂ ಇತ್ತಂದ್ರೂ ಹೇಳಿ ಚಲಪತಿ ನನ್ನ ಕಡೆಯಿಂದ ಅಂತ ಅಕ್ಕ ಹೇಳಿದರು. ಹಂಗಾಗಿ ನಾನೀಗ ಸುಮ್ಮನೆ ಇದ್ದೀನಿ. ಆ್ಯಕ್ಚುಲಿ ಅಷ್ಟು ಹಚ್ಕೊಂಡಿದ್ರು ಅಪ್ಪ ಸರ್ ನಿಮ್ಮನ್ನ, ನೀವು ಕೂಡ ಅಷ್ಟೇ, ನೀವು ನಿಮ್ಮ ಮನೆ ದೇವ್ರ ಥರನೇ ಅವರನ್ನು ಭಾವಿಸ್ಕೊಂಡಿದ್ರಿ. ಸೊ ಮನೆಯಿಂದ ಹೊರಗೆ ಬರುವಾಗ ಹೇಗೆ ಬಂದ್ರಿ ನೀವು ಅನ್ನೋಂಥದ್ದೊಂದು ಹೇಳಿದ್ರು. ಇನ್ನು ನಾನು ಆ ಥರ ಈಗ ರಿಕ್ವೆಸ್ಟ್ ಮಾಡಿ ಆ ಥರ ಬಂದಿದ್ದೀನಿ ಅಷ್ಟೇ. ಆಮೇಲೆ ಇನ್ನು ನಾನು ಕೆಲವು ನಂದು ವರ್ಕೆಲ್ಲ ಇದೆ, ನನ್ನ ಪರ್ಸ್ನಲ್ ಕೆಲಸಗಳೆಲ್ಲ ಇದ್ದಾವೆ, ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಯಜಮಾನ್ರ ಮನೆ ಹತ್ರ ಹೋಗ್ಬೇಕು, ಮತ್ತು ಹೋಗ್ತಾನೆ ಇರ್ತೀನಿ. ನಾನು ಟೈಮ್ ಇದ್ದಾಗ ನಮ್ಮ ಅಂದರೆ ಟೈಮ್ ಇದ್ದಾಗ ಅಂದರೆ ನಾನು ಬೆಂಗಳೂರಲ್ಲಿ ಇದ್ದಾಗ ಮತ್ತು ನೋಡಬೇಕು ಅಂದಾಗೆಲ್ಲ ನಾನು ಹೋಗಿ ಬರ್ತಾಯಿರ್ತೀನಿ. ಮತ್ತು ಅಕ್ಕವರೂ ಕೆಲಸಕ್ಕೆ ಈ ಥರದ ಎಲ್ಲ ಹೋಗಿ ಬರಬೇಕು ಅಥವಾ ಇಂಪಾರ್ಟೆಂಟ್ ಇದೆ ಚಲಪತಿ ಬನ್ನಿ ಅಂದಾಗಲೂ ನಾನು ಹೋಗ್ತಾಯಿರ್ತೀನಿ. ಯಜಮಾನ್ರಿಗೆ ನನಗೆ ಒಡಂಬಡಿಕೆ ಅಂದರೆ ಯಜಮಾನ್ರಿಗೆ ಸುಳ್ಳು ಹೇಳಬಾರ್ದಾಗಿತ್ತು. ಯಜಮಾನ್ರ ಹತ್ರ ಏನೇ ಇರಲಿ ಎಲ್ಲ ಕರೆಕ್ಟಾಗಿ ನಿಯತ್ತಾಗಿ ಇರಬೇಕು. ನಾನು ನಿಯತ್ತಾಗಿದ್ದೆ, ಮತ್ತು ನಾವೂ ಅವ್ರಿಗೆ ಇಷ್ಟ ಆಗೋ ಥರ ಇದ್ದೆ. ಅವ್ರಿಗೆ ಅವರಾಗಲಿ ಮತ್ತು ಯಾರೇ ಆಗಲಿ ಈ ಥರ ದಣಿಗಳು ಆದವರು ಯಜಮಾನ್ರಾದವರು ಅವ್ರ ಕೈ ಅವರ ಕೆಲಸ ಮಾಡೋಂಥವ್ರ ಕೆಲಸಗಾರ ಯಾರೇ ಆಗಿರಲಿ ಅವ್ರಿಗೇನಂದರೆ ನಿಯತ್ತಾಗಿ ಅವ್ರ ಯಜಮಾನ್ರಿಗೆ ಅವರು ನಿಯತ್ತಾಗಿ ಕೆಲಸ ಮಾಡಬೇಕು, ಅದು ನಮ್ಮ ಒಂದು ಕರ್ತವ್ಯ. ಅದು ಹಂಗೆ ಮಾಡಿದಾಗ ತಾನಾಗಿ ತಾನೇ ಯಜಮಾನರು ಇಷ್ಟಪಡ್ತಾರೆ, ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕಿಂತ ಮೊದಲಾಗಿ ಏನಂದರೆ ನಮ್ಮ ಮಿಲ್ಟ್ರಿಲಿ ನಾವು ಕಲ್ತಿರೋದು ಏನಂದರೆ ನಮಗೆ ಸೀನಿಯರ್ಗಳು ಹೇಳ್ಕೊಟ್ಟಿರೋದು ಫಸ್ಟು ನಾವು ಮಾಡೋ ಕೆಲಸ ನಮಗೆ ಇಷ್ಟ ಆಗಬೇಕು. ನಮಗೆ ಇಷ್ಟ ಆಯಿತು ಅಂತಂದರೆ ಮತ್ತು ನಮ್ಮ ಸೀನಿಯರ್ಗಳಿಗೆ ಇಷ್ಟ ಆಗುತ್ತೆ, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ಗಾಗಲಿ ಇಷ್ಟ ಆಗುತ್ತೆ, ಮತ್ತು ಬೇರೆಯವ್ರಿಗಾಗಲಿ ಇಷ್ಟ ಆಗುತ್ತೆ. ಈ ಥರ ಇಂಥದ್ದನ್ನೆಲ್ಲ ಕಲ್ಕೊಂಡು ಬಂದಿದ್ದು ಅದರಲ್ಲಿ ಯಜಮಾನ್ರ ಮನೆಯಲ್ಲಿ ಅಲ್ಲಿ ಮಾಡೋಂಥದ್ದು ಅಲ್ಲಿ ಇರೋಂಥ ಜಾಗ ಅಲ್ಲಿ ತಿನ್ನೋಂಥ ಊಟ ಅವ್ರ ಮನೆಯಲ್ಲಿ ಆ ಒಂದು ವಾತಾವರಣದಲ್ಲಿ ಯಾರೇ ಹೋಗಲಿ ಎಲ್ಲರೂ ನಿಯತ್ತಾಗಿ ಕೆಲಸ ಮಾಡ್ತಾರೆ. ಅಪ್ಪು ಸರ್ ಸಾಕಷ್ಟು ಜನರಿಗೆ ಮಾದರಿ ಆಗಿದ್ದಂತರು, ಅವರ ಮಾರ್ಗದರ್ಶನದಲ್ಲಿ ಅಥವಾ ಅವರು ಹೋದಂಥ ಮಾರ್ಗದಲ್ಲಿ ತುಂಬ ಜನ ನಡೀತಾ ಇದ್ದಾರೆ ಇವತ್ತು, ಅವ್ರನ್ನ ಕೊಂಡಾಡ್ತಿದ್ದಾರೆ ಅಪ್ಪು ಸರ್ನ. ಹಾಗಾಗಿ ನೀವು ಏನನ್ನು ಅಪ್ಪು ಸರಿಂದ ಕಲ್ತ್ಕೊಂಬಂದ್ರಿ ಅಂತ ಹೇಳ್ಬೋದು? ಬಾಸ್ ಹತ್ರ ನಾವು ಕಲ್ತಿದ್ದು ಏನಂದ್ರೆ ಯಾವಾಗಲೂ ಹೇಳ್ತಾ ಇದ್ದಿಷ್ಟೇ ಯಜಮಾನ್ರು ಏನಂದ್ರೆ ನಾವು
ನಗ್ನಗ್ತಾ ಇರಬೇಕು, ಎಲ್ಲರ ಜೊತೆಲ್ಲೂ ಖುಷಿಯಾಗಿ ಮಾತಾಡಬೇಕು, ಎಲ್ಲರ ಹತ್ರ ಚೆನ್ನಾಗಿರಬೇಕು, ಎಲ್ರಿಗೂ ಒಳ್ಳೇದನ್ನು ಬಯಸಬೇಕು. ನಾವು ಎಲ್ರಿಗೂ ಒಳ್ಳೇದನ್ನು ಬಯಸಿದಾಗ ಅದು ನಾವು ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ ಅಂತ ಅವರು ಅವ್ರನ್ನ ಸಾಕಷ್ಟು ಕೆಲಸಗಳಲ್ಲಿ ಸಾಕಷ್ಟು ಜಾಗಗಳಲ್ಲಿ ತುಂಬ ಜನರ ಹತ್ರ ಮಾತಾಡಬೇಕಾದ್ರೆ ಅಬ್ಸರ್ವ್ ಮಾಡಿರೋದಾಗಲಿ ಅವರು ನೋಡ್ಕೊಳ್ತಾ ಇದ್ದಿದ್ದು ನಡವಳಿಕೆ ಇಂಥದ್ದನ್ನೆಲ್ಲ ಅಬ್ಸರ್ವ್ ಮಾಡಿರೋದು ನಾನು ಕಲ್ತ್ಕೊಂಡಿರೋದು ಅಷ್ಟೇ. ಏನಂದರೆ ನಾವೇನು ಮಾಡಿದ್ರೂ ನಾವು ನಮ್ಮನ್ನು ಇಷ್ಟಪಡಬೇಕು, ಜನ ನಮ್ಮನ್ನು ಇಷ್ಟಪಟ್ಟರೆ ಆವಾಗ ಏನಾಗುತ್ತೆ ನಮಗೊಂದು ಖುಷಿ ಆಗ್ತದೆ. ಆ ಥರ ಯಜಮಾನರನ್ನು ಯಾವ ಥರ ಇಷ್ಟಪಡ್ತಿದ್ರು, ಖುಷಿ ಪಡ್ತಿದ್ರು, ಅವ್ರ ಜೊತೇಲಿ ನಾವಿದ್ದೀವಿ ಅಂದಮೇಲೆ ನಾವು ಯಾವ ಥರ ಇರಬೇಕು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಅಂದರೆ ನಾವು ಹಳ್ಳಿ ಭಾಗದಿಂದ ನಾವು ಹುಟ್ಟು ಬೆಳೆದು ಬಂದಿರೋದು, ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಸಾಕಿ ನಮ್ಮನ್ನೆಲ್ಲ ಏನೆಲ್ಲ ಮಾಡಿದ್ದಾರೆ, ನಾವು ಅವ್ರಿಗೆ ಹೆಸರು ತರಬೇಕು, ಮನೆಗೆ ನಮ್ಮ ಹೆಸರು ತರಬೇಕು. ಆವಾಗ ನಮ್ಮನೆವರೆಗೂ ನಮ್ಮನ್ನು ಕಂಡು ಖುಷಿ ಆಗ್ತದೆ. ನೋಡಪ್ಪ ನಮ್ಮ ಮಗ ಈ ಥರ ಹಿಂಗೆ ಯಜಮಾನರ ಮನೆಯಲ್ಲಿ ವರ್ಕ್ ಮಾಡ್ತಾಯಿದ್ದಾನೆ ಅಂತ ಖುಷಿ ಅವ್ರಿಗೂ ಸಿಕ್ಕುತ್ತೆ. ನಾಲ್ಕು ಜನ ನಮ್ಮನ್ನು ನೋಡಿ ಇಷ್ಟಪಡ್ತಾರೆ. ಟೋಟಲಾಗಿ ಯಜಮಾನ್ರಿಗೆ ಏನಂದರೆ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರ ಜೊತೆ ನಗ್ನಗ್ತಾ ಚೆನ್ನಾಗಿರೋಣ, ಏನು ಎಷ್ಟು ದಿವಸ ಇರ್ತೀವೋ ಏನು ಗೊತ್ತಿಲ್ಲ, ಎಲ್ಲರೂ ಎಲ್ಲರ ಜೊತೆಲಿ ಚೆನ್ನಾಗಿರಬೇಕು ಅನ್ನೋದೇ ಒಂದು ಇಷ್ಟ ಯಜಮಾನ್ರಿಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.